ಹೇಗಿರುತ್ತೆ ಅನ್ನೋದನ್ನೆಲ್ಲ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸೊ ದೊಡ್ಡವರಾದ್ರು ಇಂಜೆಕ್ಷನ್ ಅಂತ ಒಂದು ಕೇಳಿದ್ರೆ ಒಂಥರ ಸೊ ಬನ್ನಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇದೊಂದು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ, ಟೈಮ್ ಕೂಡ ಆಗಿದೆ 3:00. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನು ಅಂತ ಹೇಳಿದ್ರೆ, 3:00 ಮಧ್ಯಾಹ್ನ ಎಲ್ಲಿಗೆ ಹೊರಟಿದ್ದೀರಾ ಅಂತ ಕೇಳೋದಾದ್ರೆ, ಇವತ್ತು ನಮ್ಮ ವ್ಯಾಕ್ಸಿನೇಷನ್ ಡೇ. ನಮ್ಮ ಅಂತ ಹೇಳಿದ್ರೆ ಯಾರ್ಯಾರು ಅಂದ್ರೆ, ನಂದು ಮತ್ತೆ ಇವ್ರದ್ದು, ನಂದು ಮತ್ತೆ ನಮ್ಮ ಮನೆಯವ್ರದ್ದು ಇವತ್ತು ವ್ಯಾಕ್ಸಿನೇಷನ್ ಡೇ. ನಮ್ಮ ಮನೇಲಿ ಎಲ್ಲರದ್ದು ಆಗೋಯ್ತು ಅಂದ್ರೆ, ಅತ್ತೆ ಮಾವಂದು ಆಗೋಯ್ತು, ಅಪ್ಪ ಅಮ್ಮಂದು ಆಗೋಯ್ತು, ಎರಡೆರಡು ಡೋಸ್ ಆಗೋಯ್ತು, ನನ್ನ ಸಿಸ್ಟರ್ಲ್ ಅದಾಯ್ತು, ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಸ್ ಎಲ್ಲರದು, ನನಗಿಂತ ಚಿಕ್ಕವ್ರದ್ದು ಕೂಡ ಆಯ್ತು. ಆದ್ರೆ ನಮ್ದಿನ್ನೂ ಆಗಿರ್ಲಿಲ್ಲ. 1 month ಇಂದ ಹೋಗೋಣ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ. ನಾವು ಹೋಗೋಣ ಅಂತ ಅನ್ಕೊಂಡಾಗ ಇದು ಏನಾದ್ರು ಸ್ಟಾಕ್ ಇರಲ್ಲ. ಸೊ ಹೀಗೆಯೇ ಕಾಲ ಹಿಂಗೆ ತಳ್ಕೊಂಡ್ ಬರ್ತಿತ್ತು. ಇವತ್ತು ಕೊನೆಗೆ ಕಾಲ ಗಳಿಗೆ ಎಲ್ಲ ಕೂಡ್ ಬಂದಿದೆ ವ್ಯಾಕ್ಸಿನೇಷನ್ಗೆ. ಸೊ ಹೋಗ್ತಾ ಇದೀವಿ. ಐ ಜಸ್ಟ್ ಪ್ರೇ ನಾವು ಹೋಗೋಷ್ಟರಲ್ಲಿ ಇನ್ನು ಮತ್ತೆ ಇನ್ನು ಚೇಂಜಸ್ ಆಗಲ್ಲ, ಇವತ್ತು ಕೊನೆಗೆ ವ್ಯಾಕ್ಸಿನೇಷನ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ. ಆಮೇಲೆ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಮ್ಮ ವ್ಯಾಕ್ಸಿನೇಷನ್ ಆದ್ಮೇಲೆ ಏನೇನು ನಮ್ಮ ಬಾಡಿ ಯಾವ್ಯಾವ ತರ ರಿಯಾಕ್ಟ್ ಆಗತ್ತೆ, ಹೇಗೇಗಿರತ್ತೆ ಅನ್ನೋದನ್ನೆಲ್ಲ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸೊ ಹೋಪ್ಫುಲಿ ಇವತ್ತಿನ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಶೇರ್ ಇರಲಿ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ, ಹಾಗೆ ಪಕ್ಕ ಕಾಣುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಇಷ್ಟು ದಿನ ವ್ಯಾಕ್ಸಿನೇಷನ್ ಅಂತ ಅಂತಿದ್ದೆ, ಬಟ್ ಇವಾಗ ವ್ಯಾಕ್ಸಿನೇಷನ್ ಹೋಗುವಾಗ ತುಂಬಾ ಭಯ ಆಗ್ತಿದೆ. ಅದು ಹಾಗೆ ಅಲ್ವಾ, ಎಷ್ಟೇ ದೊಡ್ಡವರಾದ್ರೂ ಇಂಜೆಕ್ಷನ್ ಅಂತ ಒಂದು ಕೇಳಿದ್ರೆ ಒಂಥರ ಭಯ ಆಗುತ್ತೆ. ಸೊ ಭಯ ಪಟ್ಕೊಂಡೇ ಹೋಗ್ತಿದ್ದೀನಿ. ಸೊ ನೋಡೋಣ ಹೇಗೆ ಆಗತ್ತೆ ಅಂತ. ಸೊ ಎಲ್ಲದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ವ್ಯಾಕ್ಸಿನೇಟೆಡ್. ವ್ಯಾಕ್ಸಿನೇಷನ್ ಆದ್ಮೇಲೆ ಇದೊಂದು ಬಿಸ್ಕೆಟ್ ಕೊಟ್ರು, ಆಮೇಲೆ ಮಾಸ್ಕ್ ಕೊಟ್ರು. ಆಮೇಲೆ ಬಾಡಿ ಪೇನ್ ಏನಾದ್ರು ಇದ್ರೆ ಅಥವಾ ಫೀವರ್ ಏನಾದ್ರು ಬಂದ್ರೆ ಟ್ಯಾಬ್ಲೆಟ್, ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಏನೋ ಒಂದು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಚುಚ್ಬೇಕಾದ್ರೆ ಸ್ವಲ್ಪ ಪೇನ್ ಆಯ್ತಂತೆ. ನನಗೆ ಚುಚ್ಬೇಕಾದ್ರೆ ಒಂದು ಸ್ವಲ್ಪ ಏನೋ ಒಂದು ಇರ್ಬೇಕು ಹಚ್ಚಿದಂಗೆ ಆಯ್ತು, ಅಷ್ಟು ಪೇನ್ ಆಗಿಲ್ಲ. ಅವ್ರಿಗೆ ಈಗಲೂ ಚುಚ್ಚಿದ ಮೇಲೂ ಸ್ವಲ್ಪ ಪೇನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ಬೇಕು ಇದಾದ್ಮೇಲೆ ಹೇಗೆ ಆಗತ್ತೆ ಅಂತ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ತೀನಿ. ತುಂಬ ಹೆದರ್ಕೊಂಡೆ, ಬಟ್ ಹೆದರ್ಕೊಂಡಷ್ಟೇನು ನೋವು ಆಗಲಿಲ್ಲ. ಪಾಪ ನಿಧಾನಕ್ಕೆ ಚುಚ್ಚಿದ್ರು ಸಿಸ್ಟರು. ಸಿಕ್ಕಾಪಟ್ಟೆ ರಶ್ ಇತ್ತು. ನಂದು ಇವ್ರ ವಿಡಿಯೋ ಹಿಡಿದ್ರು, ಫೋಟೋ ಹಿಡಿದ್ರು, ಬಟ್ ಇವ್ರು ಹಾಕಿಸ್ಕೊಳ್ಬೇಕಾದ್ರೆ ಅಂದರೆ 2 separate ಲೈನ್ ಇತ್ತು, ಜೆಂಟ್ಸ್ದು ಫಿಮೇಲ್ದಂತ. ನಂದು ಇವರು ಫೋಟೋ ಮತ್ತು ವಿಡಿಯೋ ಹಿಡಿಲಿಕ್ಕಾಯಿತು, ಆದರೆ ಅವ್ರದ್ದು ಯಾರೂ ಹಿಡೀಲಿಕ್ಕೆ ಇರಲಿಲ್ಲ. ಸೊ ಹಾಗಾಗಿ ಅವ್ರದ್ದು ಫೋಟೋ ಮತ್ತು ವಿಡಿಯೋ ಹಿಡೀಲಿಕ್ಕೆ ಆಗಲಿಲ್ಲ. ನೋಡೋಣ ಸೆಕೆಂಡ್ ಡೋಸಲ್ಲಿ ಹಾಕಿಸ್ಕೊಳ್ಬೇಕಾದ್ರೆ ಒಂದು ಸಣ್ಣ ವಿಡಿಯೋ ಫೋಟೋ ಏನಾದರೂ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಈಗ ಮನೆಗೆ ಹೋಗಿ ಮತ್ತೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ವ್ಯಾಕ್ಸಿನೇಷನ್ ಆಗಿ 4 hours ಆದಮೇಲೆ ಮತ್ತೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 8:00, 5 minutes ಇದೆ. ಈಗ ನನಗೆ ಅಷ್ಟಾಗಿ ಇನ್ನೂ ರಿಯಾಕ್ಷನ್ಸ್ ಗೊತ್ತಾಗ್ತಾ ಇಲ್ಲ. ಅಂದರೆ ವ್ಯಾಕ್ಸಿನೇಷನ್ ಆಗಿ ಬಂದ ತಕ್ಷಣ ಒಂದು ಸ್ವಲ್ಪ ಚೆನ್ನಾಗಿ ಮಲಗಿದೆ, ಒಂದು 2 hours ಅಷ್ಟೊತ್ತು ಮಲಗಿದೆ. ಆಮೇಲೆ ನಾನು ಹೇಳಿದೆ ಅಲ್ವಾ, ಚುಚ್ಚುವಾಗಲೂ ನನಗೊಂದು ಸ್ವಲ್ಪ ಪೇನ್ ಆಯಿತು, ಆಮೇಲೆ ಏನು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಒಂಥರ ಹ್ಯಾಂಡ್ ಎಲ್ಲ ಪುಲ್ಲಿಂಗ್ ಫೀಲ್ ಆಗ್ತಿದೆ. ಅಂದರೆ ನಾವು ತುಂಬ ಹೊತ್ತು ಒಂದೇ ಕಡೆ ತಿರುಗಿ ಮಲಗಿದ್ರೆ ಹೇಗನ್ಸುತ್ತೆ ನೋಡಿ, ಆ ಥರ ಒಂಥರ ಭಾರ ಭಾರ ಅನ್ನಿಸ್ತದೆ ಲೆಫ್ಟ್ ಹ್ಯಾಂಡ್. ಹಂಗೂ ನಾನು ಈ ಕಡೆ ತಿರುಗಿ ಮಲಗಿಲ್ಲ, ರೈಟ್ ಸೈಡೇ ತಿರುಗಿ ಮಲಗಿದ್ದೆ. ಬಟ್ ಆದರೂ ಆ ಥರ ಒಂದು ಫೀಲಿಂಗ್ ಇದೆ. ಇನ್ನು ನನ್ನ ಮನೆಯವ್ರಿಗೆ ಅವ್ರಿಗೆ ಚುಚ್ಚಿದಾಗಲೇ ಪೇನ್ ಆಯಿತು, ಚುಚ್ಚಿದಾಗಿಂದನೂ ಪೇನ್ ಇದೆ ಅವ್ರಿಗೆ, ಲೆಫ್ಟ್ ಹ್ಯಾಂಡ್ ಸಿಕ್ಕಾಬಟ್ಟೆ ಪೇನ್ ಅಂತೆ. ಅಂದರೆ ನಾವು ರಬ್ ಮಾಡಲ್ಲ ಒಂಥರ ಭಾರ, ಡ್ರಿಪ್ಸ್ ಹಾಕಿದ್ರೆ ಹೇಗಿರುತ್ತೆ ನಮ್ಮ ಹ್ಯಾಂಡ್ಸ್, ಆ ಥರ ಒಂದು ಪೇನ್ ಇದೆಯಂತೆ ಅವ್ರಿಗೆ. ನನಗೆ ಅದೇನು ಗೊತ್ತಾಗ್ತಾಯಿಲ್ಲ. ಈಗ ಲೈಟಾಗಿ ಈ ನೆಕ್ ಹತ್ರ ಎಲ್ಲ ಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಸಿಸ್ಟರ್ ಹೇಳಿದ್ರು ಮತ್ತು ಅಮ್ಮನೂ ಹೇಳಿದ್ರು, ಸ್ವಲ್ಪ ನೀರು ಚೆನ್ನಾಗಿ ಕನ್ಸ್ಯೂಮ್ ಮಾಡು,
ಆಮೇಲೆ ಚೆನ್ನಾಗಿ ಸ್ವಲ್ಪ ನಿದ್ದೆ ಮಾಡಿದ್ರೆ ನಿದ್ದೆ ತುಂಬ ಚೆನ್ನಾಗಿ ಬರತ್ತಂತೆ. ಸೊ ನಿದ್ದೆ ಚೆನ್ನಾಗಿ ಮಾಡು, ನೀರು ಚೆನ್ನಾಗಿ ಕುಡಿ, ಸೊ ದಟ್ ಬೇಗ ಮೆಡಿಸಿನ್ ಇಟ್ಕೊಳ್ಳುತ್ತೆ ಬಾಡಿಗೆ ಅಂತ ಹೇಳಿದ್ದಾರೆ. ನಾನಂತೂ ಬರೀ ಬಿಸಿ ನೀರು ಆ ಥರನೇ ಕುಡಿತಿದ್ದೀನಿ. ಈಗ ಗ್ರೀನ್ ಟೀ ಕುಡಿದೆ, ಬಿಸಿ ಬಿಸಿಯಾಗಿ ಬಿಸಿ ನೀರು ಕುಡಿತಾ ಇದ್ದೀನಿ. ಬಿಕಾಸ್ ಹೊರಗಡೆನೂ ಅಷ್ಟೇ, ಕ್ಲೈಮೇಟ್ ತುಂಬ ಚಿಲ್ಲಾಗಿದೆ. ಅಂದರೆ ಇಲ್ಲಿ ಆಲ್ರೆಡಿ ತುಂಬ ಚಳಿ ಜಾಸ್ತಿ, ಇಲ್ಲಿ ಬಿಸಿಲು ಟೈಮಲ್ಲಿ ಬಿಸಿಲು ಜಾಸ್ತಿ, ಚಳಿ ಟೈಮಲ್ಲಿ ಚಳಿ ತುಂಬಾ ಜಾಸ್ತಿ ಇರುತ್ತೆ. ತಡ್ಕೊಳ್ಳೋದ್ರಲ್ಲಿ ಅಷ್ಟು ಚಳಿ ಇರುತ್ತೆ, ಅದರಲ್ಲಿ ಮಳೆ ಬೇರೆ ಬರ್ತಿದೆ ಅಲ್ವಾ. ಸೊ ಹಾಗಾಗಿ ಚಳಿ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ಬಿಸಿನೀರನ್ನೇ ಕುಡಿತಾ ಇದ್ದೀನಿ. ಈಗ 8 ಗಂಟೆ ಆಯಿತು, ಇಲ್ಲಾಂದ್ರೂ ನಾವು ಡೈಲಿ 8:15, 8:30 ಅಷ್ಟು ಊಟ ಮುಗಿಸ್ಬಿಡ್ತೀವಿ. ಸೊ ಇವತ್ತು ಅಷ್ಟೇ ಸ್ವಲ್ಪ ಬೇಗ ಊಟ ಮಾಡಿ ಮಲಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಫ್ರೈಡೇ, ಆಷಾಢ ಮತ್ತು ಶ್ರಾವಣ ಫ್ರೈಡೆ ನಾನೊಂದು ಪೂಜೆ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಬೇಗ ಅದರದ್ದು ಒಂದು ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಏನು ಆ ಪೂಜೆ, ಏನಕ್ಕೋಸ್ಕರ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಶಾರ್ಟ್ಲಿ. ಸೊ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆನೇ ಎದ್ದು ಮಾಡಬೇಕು, ಇಲ್ಲಾಂದರೆ ನಾರ್ಮಲ್ ಡೇಸಲ್ಲಿ ನಾನು ಫ್ರೈಡೆ ಸಾಯಂಕಾಲ ಮಾಡ್ತಿದ್ದೆ. ನಾಳೆ ನಾನು ಸ್ವಲ್ಪ ಅಮ್ಮನ ಮನೆಗೆ ಹೋಗಬೇಕಾಗಿದೆ. ಸೊ ಅದ್ರ ಬ್ಲಾಗು ನೀವು ನೋಡ್ತೀರಾ ನೆಕ್ಸ್ಟ್ ಯಾಕೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಲ್ಲ. ಸೊ ಹಾಗಾಗಿ ನಾಳೆ ಬೆಳಿಗ್ಗೆನೇ ಅದ್ರದ್ದು ಪೂಜೆ, ಅಂದರೆ 6:00 ಒಳಗಡೆ ಆ ಪೂಜೆ ಮಾಡಬೇಕು. ಸೊ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನೊಂದು 4:30 ಅಷ್ಟೊತ್ತಿಗೆ ಎದ್ದೇಳ್ಬೇಕೇನೋ. ಸೊ ಅದಕ್ಕೆ ಈಗ ಬೇಗ ಊಟ ಮಾಡಿ ಮಲಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಬೆಳಿಗ್ಗೆ ಏನೂ ಇದಾಗ್ದಂಗೆ ಎದ್ದೇಳ್ತೀನಿ. ಬಿಕಾಸ್ 2 weeks ಪೂಜೆ ಮಾಡಿದ್ದೀನಿ, ನಾಳೆ 3rd week, ಮಿಸ್ ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ನೋಡೋಣ ಬಾಡಿ ಯಾವ ಥರ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ. ಇನ್ನು ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವ್ರಿಗೆ ಈಗ ಸದ್ಯಕ್ಕೆ ಜಸ್ಟ್ ಹ್ಯಾಂಡ್ ಪೇನ್ ಇದೆ, ನಾನು ಆಗಲೇ ಹೇಳಿದಾಗ. ಅದನ್ನು ಬಿಟ್ಟರೆ ಬೇರೆ ಏನೂ ರಿಯಾಕ್ಷನ್ ಇಲ್ಲ ನನಗೆ, ಅವರಷ್ಟಿಲ್ಲ. ಬಟ್ ಒಂಥರ ಅನ್ಈಸಿನೆಸ್ ಅನ್ನಿಸ್ತಾ ಇದೆ ಲೆಫ್ಟ್ ಸೈಡ್ ಮಾತ್ರ, ಹ್ಯಾಂಡ್ಸ್ ಮಾತ್ರ. ಸೊ ಬೆಳಿಗ್ಗೆ ಎದ್ದು ಮತ್ತೆ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಇವತ್ತಿನ ಬ್ಲಾಗ್ ನಂದು ವ್ಯಾಕ್ಸಿನೇಷನ್ ಆದಮೇಲೆ 24 hours ಹೇಗೆಲ್ಲ ಇತ್ತು ಅನ್ನೋದ್ರದ್ದು ಒಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ನಾನು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲರಿಗೂ ಗುಡ್ ನೈಟ್. ಸೊ ವ್ಯಾಕ್ಸಿನೇಷನ್ ಆಗಿ 24 hours ಆದಮೇಲೆ ಮತ್ತೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ನಾನು ಮಾಡಬೇಕಾಗಿತ್ತು, ಮಾಡಿ ಅಪ್ಡೇಟ್ ಕೊಡಬೇಕಾಗಿತ್ತು, ಆದರೆ ನಾನು ಬೆಳಿಗ್ಗೆ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಸೊ ಹಾಗಾಗಿ ಈಗ ಟೈಮ್ 4:30 ಆಗಿದೆ. ಈಗ ನನ್ನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನೈಟ್ ಇಂದ ಏನಾಯಿತು ಅಂತ ನಾನು ಹೇಳಿಬಿಡ್ತೀನಿ. ನಿನ್ನೆ ನೈಟ್ ನಾನು ವ್ಲಾಗೆಲ್ಲ ಮಾಡಿದೆ, ಮತ್ತೆ ಹೋಗಿ ಊಟ ಮಾಡಿದೆ. ಅಲ್ಲಿವರೆಗೂ ಏನೂ ತೊಂದರೆ ಇರಲಿಲ್ಲ. ಸೊ ನಾನು ಕೂಡ ತುಂಬ ಪಾಸಿಟಿವ್ ಆಗಿದ್ದೆ, ಅಮ್ಮಗೂ ಹೇಳಿದೆ ಏನೂ ತೊಂದರೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತೆಲ್ಲ. ಸಡನ್ನಾಗಿ 2:30 ಅಷ್ಟೊತ್ತಿಗೆ ಸಿವಿಯರ್ ಚಳಿ ಮತ್ತು ಜ್ವರ, ಸ್ವಲ್ಪ ಲೈಟ್ ಟೈಮ್ ಮೈ ಕೈ ನೋಡೋದು ಶುರು ಆಯಿತು. ಸೊ ಸಡನ್ನಾಗಿ ಇದ್ದೆ, ಎದ್ದಾಗ ನೋಡಿದ್ರೆ ಪಾಪ ನಮ್ಮ ಮನೆಯವ್ರಿಗೆ ಅದಕ್ಕಿಂತ ಸಿವಿಯರ್ ಆಗೋಗಿತ್ತು. ಟೆಂಪ್ರೇಚರ್ ಕೂಡ ಅವ್ರಿಗೆ ಜಾಸ್ತಿ ಇತ್ತು. ಸೊ ನನಗೇನು ಮಾಡೋಕ್ಕಾಗ್ತಿರಲಿಲ್ಲ, ಅವ್ರಿಗೂ ನನಗೆ ಹೆಲ್ಪ್ ಮಾಡೋ ಪರಿಸ್ಥಿತಿಯಲ್ಲಿ ಅವರು ಕೂಡ ಇಲ್ಲ. ಆವಾಗ ನಾನು ರಿಯಲೈಸ್ ಮಾಡ್ಕೊಂಡಿದ್ದೇನು ಅಂತ ಹೇಳಿದ್ರೆ, ವ್ಯಾಕ್ಸಿನೇಷನ್ ಇಬ್ಬರು ಒಟ್ಟಿಗೆ ಹಾಕಿಸ್ಕೋಬಾರ್ದಿತ್ತು. ಫಸ್ಟ್ ಅವ್ರು ಹಾಕಿಸ್ಕೊಂಡು ಒಂದು 2-3 days ಆದಮೇಲೆ ನಾನು ಹಾಕಿಸ್ಕೋಬೇಕಾಗಿತ್ತು. ಸೊ ದಟ್ ನನಗೆ ಹುಷಾರಿಲ್ಲ ಅಂದರೆ ಅವರು ನೋಡ್ಕೋಬೋದಾಗಿತ್ತು, ಅವ್ರು ಹುಷಾರಿಲ್ಲ ಅಂದರೆ ನಾನು. ಸೊ ಆ ಥರ ಮಾಡ್ಕೋಬೋದಾಗಿತ್ತು ಅಂತ ಆಮೇಲೆ ನನಗೆ ರಿಯಲೈಸ್ ಆಯಿತು. ಸೊ ಇದು ಇದು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳದೆ ಇರೋರಿಗೆ ನನ್ನ ಒಂದು ಸಜೆಷನ್ ಅಂತಲೇ ತಗೊಳ್ಳಿ. ನೀವು ಇಬ್ಬರು ಮೂವರು ಇದ್ದರೆ ಒಟ್ಟಿಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋಕೆ ಹೋಗ್ತೀವಿ. ತುಂಬಾ ಅಂದರೆ ತುಂಬ ಕಷ್ಟ ಆಗುತ್ತೆ, ಅವಾಗ ಇದ್ದು ನಿಂತ್ಕೊಳ್ಳೋಕೆ ಕೂಡ ನಮ್ಮ ಕೈಲಿ ಆಗ್ತಿರಲಿಲ್ಲ. ಬಟ್ ಥ್ಯಾಂಕ್ ಗಾಡ್ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಇಲ್ಲಿ ಸಿಗೋ ಥರ ಇಟ್ಕೊಂಡಿದ್ದೆ, ವಾಟರ್ ಟ್ಯಾಬ್ಲೆಟ್ಸ್ ಎಲ್ಲ ಇಲ್ಲಿ ಪಕ್ಕ ಸ್ಟೂಲಲ್ಲಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ತಕ್ಕಂತ ಅವ್ರಿಗೆ ಟ್ಯಾಬ್ಲೆಟ್ ಕೊಡಲಿಕ್ಕೆ ಆಯಿತು. ನಾನು ನೈಟ್ ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಬಿಕಾಸ್ ನನಗೆ ಜಾಸ್ತಿ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸೆಟ್ ಆಗಲ್ಲ. ಸೊ ಹಾಗಾಗಿ ಮತ್ತು ನನಗೆ ಅಷ್ಟು ಸಿವಿಯರ್ ಆಗಿರಲಿಲ್ಲ. ಅವ್ರಿಗೆ ಪಾಪ ಕೈ ನೋವು, ಇಂಜೆಕ್ಷನ್ ಹಾಕ್ದಾಗಿಂದಾನೆ ಕೈ ನೋವಿತ್ತು, ಟೆಂಪ್ರೇಚರು ಜಾಸ್ತಿ ಇತ್ತು. ಸೊ ಹಾಗಾಗಿ ಅವ್ರಿಗೆ ಮಾತ್ರ ನಾನು ಟ್ಯಾಬ್ಲೆಟ್ ಕೊಟ್ಟೆ. ಸೊ ಆಮೇಲೆ ಹೇಗೋ ಮಲಗಿದ್ವಿ. ಆಮೇಲೆ 4:00 ಅಷ್ಟೊತ್ತಿಗೆ ಪೂಜೆಗೋಸ್ಕರ ಎದ್ದೇಳ್ಬೇಕಾಗಿತ್ತು. ಮತ್ತೆ 4:00 ಇಬ್ಬರು ಎದ್ದು ಪಾಪ ತುಂಬ ಹೆಲ್ಪ್ ಮಾಡಿದ್ರು, ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದೆ. 6:30 ಆದಮೇಲೆ ನನಗೆ ಸಿವಿಯರ್ ಆಗೋಯಿತು. ಅವ್ರಿಗೆ ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಸ್ವಲ್ಪ ಸಬ್ಸೈಡ್ ಆಗ್ತಾ ಬಂತು. ನಾನು ಟ್ಯಾಬ್ಲೆಟ್ ಕೂಡ ತೊಗೊಂಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ 6:30 ಪೂಜೆ ಮುಗೀತು, ನನ್ನ ಕೈಗೆ ಏನೂ ಆಗ್ತಿರಲಿಲ್ಲ. ತಲೆಯಲ್ಲೆಲ್ಲ ಸಿಕ್ಕಾಬಿಟ್ಟೆ ಪೇನ್ ಇತ್ತು, ಆಮೇಲೆ ಬ್ಯಾಕ್ ಪೇನ್ ಇತ್ತು, ಜಾಯಿಂಟ್ಸ್ ಎಲ್ಲ ಪೇನ್ ಇತ್ತು, ವಾಮಿಟಿಂಗ್ ಸೆನ್ಸೇಷನ್ ಇತ್ತು. ಮತ್ತು ತಲೆನೋವೇ ನನಗೆ ಯಾವ ಪೇನಾದ್ರೂ ನಾನು ಬೇರ್ ಮಾಡ್ತೀನಿ, ಹೆಡ್ಡೇಕ್ ನನಗೆ ಬೇರ್ ಮಾಡೋಕ್ಕೆ ಆಗಲ್ಲ. ಸೊ ಹೆಡ್ಡೇಕಿಂತ
ಸಿಕ್ಕಾಪಟ್ಟೆ ಸಫರ್ ಆದರೆ ಚಳಿನೂ ಅಷ್ಟೇ, ಚಳಿ ಮಳೆ ಬಿಡಿ, ಇವತ್ತಾಗಿ ಜೋರು ಮಳೆ, ಬೆಳಿಗ್ಗೆಯಿಂದ ಮಳೆ ಬೀಳ್ತಾನೆ ಇದೆ. ಮೇ ಬಿ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸ್ತಿದೆಯೇನೋ ನಿಮಗೆ. ಸೊ ಮಳೆನೂ ಇದ್ದುದರಿಂದ ಸಿಕ್ಕಾಪಟ್ಟೆ ಚಳಿ ಇತ್ತು. ಆಮೇಲೆ ಇವರು ರಾಗಿ ಗಂಜಿ ಎಲ್ಲ ಮಾಡಿಕೊಟ್ರು. ಆಮೇಲೆ ಮತ್ತೆ ಸ್ವಲ್ಪ ಅನ್ನ ಎಲ್ಲ ಮಾಡ್ಕೊಡ್ಲಿಕ್ಕೆ ಹೇಳಿದೆ. ಆಮೇಲೆ ಬೇಗ ಗಂಜಿ ಎಲ್ಲ, ಅನ್ನದ ಗಂಜಿ, ರಾಗಿ ಗಂಜಿ ಎಲ್ಲ ಕುಡಿದ್ಬಿಟ್ಟು ಹೊಟ್ಟೆ ಸ್ವಲ್ಪ ಫುಲ್ ಆದಮೇಲೆ ಡೋಲು ತೊಗೊಂಡು ಮಲಗ್ದೋಳು ಒಂದು 12-12:30 ವರೆಗೂ ಚೆನ್ನಾಗಿ ನಿದ್ದೆ ಮಾಡಿದೆ. ಬಿಕಾಸ್ ಎಲ್ಲರೂ ನಾವು ಎಲ್ಲರೂ ಸರ್ಚ್ ಮಾಡಿದ್ರು ಕೂಡ ವ್ಯಾಕ್ಸಿನೇಷನ್ ಆದಮೇಲೆ ಒಂದು ಒಳ್ಳೆ ನಿದ್ದೆ ಮತ್ತು ಚೆನ್ನಾಗಿ ನೀರು ಕುಡಿಯೋದ್ರಿಂದ ಬೇಗ ನಮಗೆ ಪೇಯ್ನ್ಸ್ ಫೀವರ್ ಎಲ್ಲ ಸಬ್ಸೈಡ್ ಆಗುತ್ತೆ ಅಂತ ಓದಿದ್ದೆ. ಸೊ ಹಾಗಾಗಿ ಮಲಗಿಬಿಟ್ಟೆ. 12:30, 1:00 ಎದ್ದು ಮತ್ತೆ ಊಟ ಮಾಡಿ ಇನ್ನೊಂದು ಡೋಲು ತೊಗೊಂಡೆ. ಬಿಕಾಸ್ 1:00 ಆಗೋಷ್ಟು ಮತ್ತೆ ಫೀವರ್ ಬರೋ ಥರ ಇತ್ತು ನಮಗೆ. ಸೊ ಅವಾಗ ಬೆಳಿಗ್ಗೆ ಅಷ್ಟು ಸಿವಿಯರ್ ಇರಲಿಲ್ಲ, ಕಮ್ಮಿ ಆಗಿತ್ತು. ಇಟ್ಟ ತಲೆನೋವು ಬೇರೆ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಡೋಲು ತೊಗೊಂಡು ಇವರು ಅಂತೂ ನೆನೆ ರಾತ್ರಿ ಒಂದು ತೊಗೊಂಡ್ರು, ಬೆಳಿಗ್ಗೆ ತಿಂಡಿ ಆಗಿರೋದು ಮತ್ತೆ ಮಧ್ಯಾಹ್ನ ಅಂತೂ ತೊಗೊಂಡ್ರು. ನನಗಿಂತ ಸ್ವಲ್ಪ ಅವ್ರಿಗೆ ಜಾಸ್ತಿ ಈ ಥರ ಎಫೆಕ್ಟ್ಸ್ ಕಾಣಿಸ್ಕೋತು ಅಂತಲೇ ಹೇಳ್ಬೋದು. ನಾನೇನಿಲ್ಲ, ನಾನು ಈ ಟೈಗರ್ ಬಾಗ್ನ ಜಾಸ್ತಿ ಯೂಸ್ ಮಾಡಿದ್ದು, ಆಲ್ಮೋಸ್ಟ್ ಹೊಸದಿತ್ತಿದ್ದು, ಅರ್ಧಕ್ಕಂತ ಖಾಲಿ ಮಾಡಿಬಿಟ್ಟಿದ್ದೀನಿ. ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿತ್ತಿದ್ದು. ವೈಟ್ ಕಲರು ಬರುತ್ತೆ, ಈ ಥರ ಬ್ರೌನ್ ಕಲರು ಬರುತ್ತೆ, 47 rupees ಎಲ್ಲ. ಬಟ್ ತುಂಬ ಸ್ಟ್ರಾಂಗ್ ಇದೆ, ಇಷ್ಟು ಬೇಗ ಹಚ್ಚಿದ್ರೆ ಕೂಲಾಗಿರುತ್ತೆ, ನಿದ್ದೆ ಕೂಡ ಬೇಗ ಬರುತ್ತೆ. ಸೊ ಹೀಗಿತ್ತು ನಮ್ಮ ವ್ಯಾಕ್ಸಿನೇಷನ್ ಆದಮೇಲೆ ಎಫೆಕ್ಟ್ಸ್ ಅಂದರೆ, ಒಂದು 12 hours ಆದಮೇಲೆ ಈ ಥರ ಎಲ್ಲ ಎಫೆಕ್ಟ್ಸ್ ನಮಗೆ ಕಾಣಿಸ್ಕೊತು. ಸೊ ನೀವೆಲ್ಲ ಆಲ್ರೆಡಿ ತುಂಬ ಚೆನ್ನಾಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿರ್ತೀರಾ, ಹಾಕಿಸ್ಕೊಂಡಿರೋರು ನಿಮಗೆಲ್ಲ ಇದೇ ಥರ ಎಫೆಕ್ಟ್ ಆಯ್ತಾ, ಯಾವ್ಯಾವ ಥರ ಇತ್ತು ನಿಮಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನೀವು ವ್ಯಾಕ್ಸಿನೇಷನ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಬೇಗ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಡಿ, ಸೊ ದಟ್ ನಮ್ಮ ಕಂಟ್ರಿನ ನಾವು ಬೇಗ ಮಾಸ್ಕ್ ಫ್ರೀ ಮಾಡ್ಕೋಬೋದು. ನಾನು ತುಂಬ ಕನ್ಫ್ಯೂಷನ್ಸಿಂದ ನಾನು ಇಷ್ಟು ಲೇಟ್ ತುಂಬ ಹೆದರಿಬಿಟ್ಟಿದ್ದೆ ಏನಾಗುತ್ತೋ ಹೇಗಿರುತ್ತೋ, ಬಟ್ ನಾಟ್ ಅನ್ ಇಶ್ಯೂ. ಇವಾಗ ನಾರ್ಮಲ್ ಜ್ವರ ಬಂದರೆ ಯಾವ ಥರ ಪೇಯ್ನ್ ಬರುತ್ತೋ ಅದೇ ಥರ ಪೇಯ್ನ್ ಇರುತ್ತೆ, ಅಷ್ಟೇ, ಹೆದರ್ಕೊಳ್ಳೋಕೆ ಏನೂ ಇಲ್ಲ. ಸೊ ಇಷ್ಟೇ ಆಗಿತ್ತು ಇವತ್ತಿನ ಒಂದು ವ್ಲಾಗ್. ಸೊ ಈಗ ರೆಡಿ ಆಗಬೇಕು, ರೆಡಿ ಆಗಿಬಿಟ್ಟು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ, ನಾನು ಸ್ಯಾಂಡಿ ಮತ್ತು ನಮ್ಮ ಅತ್ತೆ. ಆ್ಯಕ್ಚುಲಿ ನಾನು ಪೂಜೆ ಅಂತೆಲ್ಲ ಹೇಳಿದ್ರೆ ನಾನು ಹೇಳ್ತೀನಲ್ಲ ಡೈಲಿ ತಲೆಸ್ನಾನ ಮಾಡ್ತೀನಿ ಅಂತ. ಇವತ್ತು ತಲೆಸ್ನಾನ ಕೂಡ ಮಾಡಬೇಕಾಗಿದೆ, ಬಿಕಾಸ್ 4 hours ಬೇರೆ ಅಲ್ಲ, ಅಷ್ಟು ಬೆಳಿಗ್ಗೆ ಸ್ನಾನ ಮಾಡೋ ತಲೆಸ್ನಾನ ಬೇಡ ಅಂತ ಅನ್ನಿಸ್ತು. ಸೊ ಮೈ ಸ್ನಾನ ಮಾಡ್ಕೊಂಡಿದ್ದೆ, ಈಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಅಮ್ಮನ ಮನೆಯಲ್ಲಿ. ಯಾಕೆ ಹೊರಡ್ತಾ ಇದ್ದೀವಿ ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಹೋಪ್ಫುಲಿ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಂಟ್ರೆಸ್ಟಿಂಗ್ ಆಗಿದ್ದು, ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಇರಲಿ, ನೀವು ಫ್ರೆಂಡ್ಸ್ ಜೊತೆ ಒಂದು ಶೇರ್ ಇರಲಿ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಮತ್ತೆ ಒಂದು ನಾನು ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.